ಎಮ್ ಎಂ ಪ್ರೀಮಿಯರ್ಗೆ ತಮಗೆಲ್ಲರಿಗೂ ಸ್ವಾಗತ ಹೂಡಿಕೆ ಮಾಡಲು ಮತ್ತು ನಮಗೆ ಬಂದಿರುವಂಥ ಲಾಭವನ್ನು ಬುಕ್ ಮಾಡಿಕೊಳ್ಳಲು ಸರಿಯಾದ ಸಮಯನ ಹೇಗೆ ಕಂಡುಹಿಡಿಯೋದು ಅನ್ನೋದು ತುಂಬ ಜನರಿಗಿರುವಂಥ ಪ್ರಶ್ನೆ ಇದಕ್ಕೆ ಒಂದು ಉತ್ತರ ಅನ್ನೋದು ಇಲ್ಲ ಇದನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹೇಳ್ತಾನೆ ಬಂದಿದ್ದೆ ಇದಕ್ಕೆ ಒಂದು ಬ್ಯೂಟಿಫುಲ್ ಮೆಥಡ್ ನಮ್ಮ ಗೌರ್ಮೆಂಟೇ ಡಿಫೈನ್ ಮಾಡಿದೆ ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಅಂತ ಅದ್ರ ಬಗ್ಗೆ ಮಾತಾಡೋಣ ಅಂತ ಸೊ ಇವತ್ತಿನ ವೀಡಿಯೋ ಅದ್ರ ಬಗ್ಗೆ ಆಗಿರುತ್ತೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸರಿಯಾದ ಸಮಯ ಹುಡುಕೋದು ಹೇಗೆ ಅದೇ ರೀತಿ ಎಕ್ಸಿಟ್ ಮಾಡೋದು ಹೇಗೆ ಅನ್ನೋದು ತುಂಬ ಜನಕ್ಕಿರೋ ಪ್ರಶ್ನೆ ಇದಕ್ಕೆ ಸ್ಟಾಕ್ ಮಾರ್ಕೆಟ್ನ ಜೀವಂತ ದಂತಕತೆ ವಾರನ್ ಬಫೆಟ್ ಅವರು ಒಂದು ಮೆಥಡನ್ನು ಹೇಳಿದ್ದಾರೆ ಅದನ್ನ ದಿ ಬಫೆಟ್ ಇಂಡಿಕೇಟರ್ ಅಂತಲೇ ಕರಿತಾರೆ ಅವರು ಯು ಎಸ್ ಮಾರ್ಕೆಟ್ಗೆ ಅದನ್ನ ಅಪ್ಲೈ ಮಾಡಿದರು ಹಾಗಾಗಿ ಯು ಎಸ್ ಸ್ಟಾಕ್ ಮಾರ್ಕೆಟಿನ ಕ್ಯಾಪಿಟಲೈಸೇಷನ್ ಒಟ್ಟಾರೆ ಅಲ್ಲಿ ಎಕ್ಸ್ಚೇಂಜ್ ಏನಿದೆ ಅದರದ್ದು ಅಲ್ಲಿ ಆ ಜಿ ಡಿ ಪಿಯಿಂದ ಡಿವೈಡ್ ಮಾಡಿದಾಗ ಒಂದು ರೇಷ ಬರುತ್ತೋ ಅದನ್ನು ದಿ ಬಫೆಟ್ ಇಂಡಿಕೇಟರ್ ಅಂತ ಕರೀತಾರೆ ಆದರೆ ವಾರನ್ ಬಫೆಟ್ ಅವರೇ ಖುದ್ದಾಗಿ ಹೇಳಿದ್ದಾರೆ ಯಾವುದೇ ಒಂದು ಫಾರ್ಮುಲಾ ಇಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ಅಥವಾ ವಿಸ್ಸಿಟ್ ಮಾಡೋದಕ್ಕೆ ಯಾವ ಕಂಪ್ನಿನಲ್ಲಿ ನೀವು ಇನ್ನು ಹತ್ತು ವರ್ಷ ಆದಮೇಲೂ ಆ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರುತ್ತೆ ಅಥವಾ ಆ ಪ್ರಾಡಕ್ಟನ್ನು ನೀವು ಯೂಸ್ ಮಾಡ್ತೀರಾ ಅಂತ ನಿಮಗೆ ಅನಿಸುತ್ತೋ ಅಂಥ ಸ್ಟಾಕಲ್ಲಿ ನೀವು ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಮಾಡ್ತಾ ಹೋಗಿ ಅಂತ ಹೇಳ್ತಾರೆ ಆದರೂ ಕೂಡ ಬಫೆಟ್ ಇಂಡಿಕೇಟರ್ ಅನ್ನೋದು ತುಂಬ ಪಾಪ್ಯುಲರ್ ಆಗಿರುವಂಥದ್ದು ಸೊ ನಮ್ಮ ದೇಶದಷ್ಟು ಇಂಡಿಯನ್ ಸ್ಟಾಕ್ ಮಾರ್ಕೆಟಿಗೆ ನೋಡೋದಾದರೆ ನಾವು ನಮ್ಮ ಸ್ಟಾಕ್ ಎಕ್ಸ್ಚೇಂಜ್ ಏನಿದೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ತೊಗೊಂಡ್ರೆ ನೀವು ತ್ರೀ ಪಾಯಿಂಟ್ ಫೋರ್ ಟ್ರಿಲಿಯನ್ ಡಾಲರ್ಸ್ ಇದೆ ಅಲ್ವ ನಮ್ಮ ಮಾರ್ಕೆಟ್ ಕ್ಯಾಪಿಟಲೈಸೇಷನು ಅದನ್ನು ನಮ್ಮ ಜಿ ಡಿ ಪಿ ಜಿ ಡಿ ಪಿನೂ ಕೂಡ ಸರಿ ಸುಮಾರು ತ್ರೀ ಪಾಯಿಂಟ್ ಟು ಟ್ರಿಲಿಯನ್ ಡಾಲರ್ಸ್ ನಡೀತಾ ಇದೆ ಇವಾಗ ಸೊ ವೇರಿ ಆಗ್ತಾ ಇರುತ್ತಲ್ವ ಎರಡೂನು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದರೆ ಒಟ್ಟಾರೆ ಏನು ಸ್ಟಾಕ್ ಎಕ್ಸ್ಚೇಂಜ್ ಲಿಸ್ಟ್ ಲಿಸ್ಟಾಗಿರುವಂಥ ಕಂಪನಿ ಇದೆಯಾ ನಂಬರ್ ಆಫ್ ಶೇರ್ಸ್ ಇಂಟು ಅದ್ರದ್ದು ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದನ್ನು ನೀವು ಮಲ್ಟಿಪ್ಲೈ ಮಾಡಿದ್ರೆ ಬರುವಂಥ ಮತ್ತೆ ಮಾರ್ಕೆಟ್ ಕ್ಯಾಪಿಟಲೈಸೇಷನು ಅದನ್ನ ಜಿ ಡಿ ಪಿಯಿಂದ ಇಂದ ನಾವು ಡಿವೈಡ್ ಮಾಡಿದಾಗ ಏನು ಪರ್ಸೆಂಟೇಜ್ ಬರುತ್ತೋ ಅದನ್ನು ನಾವು ಬಫೆಟ್ ಇಂಡಿಕೇಟ್ ಅಂತ ಕರಿತೀವಿ ಆದರೆ ಈ ಬಫೆಟ್ ಇಂಡಿಕೇಟರ್ ಅನ್ನೋದು ವರ್ಷದಿಂದ ವರ್ಷಕ್ಕೆ ಇದಕ್ಕೆ ಪ್ರಾಮುಖ್ಯತೆ ಕಮ್ಮಿ ಆಗ್ತಾ ಬರ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ಇಲ್ಲಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ನಾವು ಕನ್ಸಿಡರ್ ಮಾಡಬೇಕಾದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿರುವಂತಹ ಪಬ್ಲಿಕ್ ಈಕ್ವಿಟಿಗಳನ್ನು ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ ಆದರೆ ಅನ್ಲಿಸ್ಟೆಡ್ ಆಗಿರುವಂತಹ ಪ್ರೈವೇಟ್ ಈಕ್ವಿಟಿಗಳು ಇರುತ್ತೆ ಅಂದರೆ ಕಂಪ್ನಿ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿರಲ್ಲ ಉದಾಹರಣೆಗೆ ಪಾರ್ಲೆ ಆಗಿರ್ಬೋದು ಅಮುಲ್ ಆಗಿರ್ಬೋದು ಇಂತಹ ದೊಡ್ಡ ದೊಡ್ಡ ಕಂಪ್ನಿಗಳು ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿಲ್ಲಲ್ವ ಆದರೆ ಅವ್ರದ್ದು ಪ್ರೈವೇಟ್ ಈಕ್ವಿಟಿ ಅಂತ ಇರುತ್ತೆ ಅಂದರೆ ಅವರು ಕೂಡ ನಮ್ಮ ದೇಶದ ಪ್ರಗತಿ ಪಾಲ್ಗೊಳ್ತಾ ಇದ್ದಾರಲ್ವಾ ಅದೇ ರೀತಿಯಾಗಿ ನಮ್ಮ ಬ್ಯಾಂಕ್ ಫಿಕ್ಸ್ ಡೆಪಾಸಿಟ್ ಆಗಿರ್ಬೋದು ರಿಯಲ್ ಎಸ್ಟೇಟ್ ಆಗಿರ್ಬೋದು ಬೇರೆ ರೀತಿ ಬಾಂಡ್ಸ್ಗಳಾಗಿರ್ಬೋದು ಇದು ಯಾವುದೂ ಕೂಡ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ವ್ಯಾಪ್ತಿನಲ್ಲಿ ಬರದಲ್ಲೇ ಇರೋದ್ರಿಂದ ಸೊ ಅದನ್ನು ನಾವು ಸ್ಟಾಕ್ ಮಾರ್ಕೆಟ್ ಇವಾಗ ಓವರ್ ವ್ಯಾಲ್ಯೂಯೇಷನ್ ಆಗಿದೆಯಾ ಅಥವಾ ಅಂಡರ್ ವ್ಯಾಲ್ಯೂಯೇಷನ್ ಆಗಿದೆಯಾ ಅಂತ ಕಂಡಿಡಿದು ತಪ್ಪಾಗುತ್ತೆ ಅನ್ನೋದು ಸುಮಾರು ಜನ ಅನಲಿಸ್ಟ್ಗಳ ಅಭಿಪ್ರಾಯ ಹಾಗಾದ್ರೆ ಈಗ ಇಂಡಿಯಾದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮತ್ತು ಜಿ ಡಿ ಪಿ ನೋಡೋದಾದ್ರೆ ಯಾವ ರೀತಿ ಬರುತ್ತೆ ಅಂದರೆ ಸರಿಸುಮಾರು ನೋಡಿ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಗೆ ನೂರ ಹನ್ನೆರಡಲ್ಲಿ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಫೋರ್ ಕ್ಯಾಶ್ಟ್ ನೂರ ಇದೆ ಬಫೆಟ್ ಇಂಡಿಕೇಟರ್ ಏನು ಹೇಳುತ್ತೆ ಅಂತಂದರೆ ಐವತ್ತರಿಂದ ಈ ರೇಷಿಯೋದಲ್ಲಿ ಇದೆ ಅಂತಂದರೆ ಅದು ಅಂಡರ್ ವ್ಯಾಲ್ಯೂಯೇಷನ್ ಆಗಿದೆ ಅಂದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ತುಂಬ ಒಳ್ಳೆ ಸಮಯ ಇದು ಹೂಡಿಕೆ ಮಾಡಕ್ಕೆ ಅಂತ ಹೇಳುತ್ತೆ ಎಪ್ಪತ್ತೈದರಿಂದ ನೂರಿದೆ ಅಂತ ಹೇಳಿದ್ರೆ ಅದು ಈಗಲೂ ಇನ್ವೆಸ್ಟ್ ಮಾಡೋದಕ್ಕೂ ಏನೋ ಅಡ್ಡಿ ಇಲ್ಲ ಈಗ ಇನ್ವೆಸ್ಟ್ ಮಾಡ್ಬೋದು ಥರ ಹೇಳುತ್ತೆ ಬಟ್ ಐವತ್ತರಿಂದ ಎಪ್ಪತ್ತೈದು ಅಂದರೆ ತುಂಬ ಅಟ್ರಾಕ್ಟಿವ್ ಅಂತ ಇದಾಗಿದ್ದು ನೋಡಿ ಎರಡು ಸಾವಿರದ ಒಂಬತ್ತರ ಸಲ ಅದು ಬಿಟ್ಟರೆ ಕೋವಿಡ್ ಟೈಮಲ್ಲಿ ರೇಷ್ಯೋ ಬಂದಿತ್ತು ನಮ್ಮ ಇಂಡಿಯನ್ ಮಾರ್ಕೆಟ್ನ ನಾವು ನೋಡೋದಾದ್ರೆ ನೂರಕ್ಕಿಂತ ಜಾಸ್ತಿ ಇದೆ ಅಂದರೆ ಈಗ ಓವರ್ ವ್ಯಾಲ್ಯೂಷನ್ ಆಗಿದೆ ಇನ್ವೆಸ್ಟ್ ಮಾಡೋದಕ್ಕೆ ಸರಿಯಾದ ಸಮಯ ಅಲ್ಲ ಅಂತ ಇದು ನಾನಾಗಲೇ ಹೇಳ್ದಂಗೆ ಈ ಎಲ್ಲ ಕಾರಣಗಳಿಂದಾಗಿ ಇದರ ಇದ್ರ ಪ್ರಾಮುಖ್ಯತೆ ಕಮ್ಮಿ ಆಗ್ತಾ ಇದೆ ಸೊ ಎಲ್ಲ ಟೈಮು ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ ಆದರೆ ಖಂಡಿತವಾಗ್ಲೂ ಐವತ್ತರಿಂದ ಎಪ್ಪತ್ತೈದು ರೇಂಜಿಗೆ ಬಂದಾಗ ನೀವು ಇನ್ವೆಸ್ಟ್ ಮಾಡಿದ್ರೆ ಅದು ಪ್ರಾಫಿಟಬಲೇ ಆಗ್ತಾ ಬಂದಿದೆ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಐವತ್ತಾರಕ್ಕೆ ಬಂದಿತ್ತು ಆಗ ಇದ್ರ ಪ್ರ ಈ ಬಫೆಟ್ ಇಂಡಿಕೇಟರ್ ಪ್ರಕಾರ ಅದು ಒಳ್ಳೆಯ ಸಮಯ ಇನ್ವೆಸ್ಟ್ ಮಾಡಲಿಕ್ಕೆ ನೋಡಿ ಆಗ ನೀವು ಇನ್ವೆಸ್ಟ್ ಮಾಡಿದರೆ ಈಗ ಏನು ರಿಟರ್ನ್ ಬಂದಿದೆ ಅಂತ ನೀವೇ ನೋಡಿದ್ದೀರಾ ಸೊ ಇದು ಒಂದು ಬಫೆಟ್ ಇಂಡಿಕೇಟರ್ ಅಂದರೆ ಏನು ಮತ್ತು ಅದರದ್ದು ಪ್ರಾಮುಖ್ಯತೆನ ಯಾಕೆ ಕಳ್ಕೊತಾ ಇದೆ ಇವಾಗ ಅಂತ ಹಾಗಾದರೆ ಇದಲ್ಲದೇ ಬೇರೆ ಇದೆ ಅಂತ ನೋಡ್ತಾ ಹೋಗೋಣ ಬಫೆಟ್ ಇಂಡಿಕೇಟರ್ ಅಲ್ಲೇ ನಾವು ನಿಫ್ಟಿ ಪಿ ರೇಷೋ ಅಂತಾನೂ ಹೇಳ್ತಾರೆ ಪಿ ಪ್ರಾಫಿಟ್ ಅರ್ನಿಂಗ್ ರೇಷಿಯೋ ಅದರ ಮೇಲೆ ಇನ್ವೆಸ್ಟ್ ಮಾಡೋದು ಅಂತ ನಿಫ್ಟಿ ಪಿ ರೇಷೋ ಅಂದ್ರೆ ಅಲ್ವಾ ನಿಫ್ಟಿ ಅಂತಂದ್ರೆ ಐವತ್ತು ಸ್ಟಾಕ್ ಗಳು ಬರುತ್ತೆ ನಿಫ್ಟಿ ಐವತ್ತು ಸ್ಟಾಕ್ಟಾಂಡ್ ಅಲೋನ್ ಅರ್ನಿಂಗ್ಸ್ ಏನಿದೆ ಅದರ ನಿಫ್ಟಿ ಪಿ ರೇಷೋ ಅಂತ ಕರಿತೀವಿ ಹದಿನೆಂಟರಿಂದ ಹತ್ತೊಂಬತ್ತಿದ್ರೆ ಹಿಸ್ಟಾರಿಕಲಿ ಇದು ಒಳ್ಳೆ ರೇಷಿಯೋ ಇನ್ವೆಸ್ಟ್ ಮಾಡಲಿಕ್ಕೆ ಅಂತ ಪ್ರೂವ್ ಆಗ್ತಾ ಬಂದಿದೆ ನೋಡಿ ನಿಫ್ಟಿ ಪಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ನಾವು ಗಮಸ್ಕೊತ ಬಂದ್ರೆ ಆಗ ಹದಿನಾರಿಂದ ಹದಿನೆಂಟು ಇದ್ದಾಗ ನೀವು ಯಾವಾಗಲಾರು ಇನ್ವೆಸ್ಟ್ ಮಾಡಿದ್ರೆ ಆವರೇಜ್ ಸೆವೆನ್ ಇಯರ್ ರಿಟರ್ನ್ ತೆಗೆದ್ರೆ ತರ್ಟೀನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಬಂದಿದೆ ಅದೇ ನಿಫ್ಟಿ ಪಿ ರೇಷೋ ಯಾವಾಗಲೂ ಇಪ್ಪತ್ತರಿಂದ ಇಪ್ಪತ್ತೆರಡಿದ್ದಾಗ ನೀವು ಇನ್ವೆಸ್ಟ್ ಮಾಡಿದ್ರೆ ಆಗ ಅದು ಕೇವಲ ಹನ್ನೊಂದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಬಂದಿದೆ ಹಾಗಾಗಿ ಇದು ಇದು ಕೂಡ ಹಿಸ್ಟಾರಿಕಲಿ ಹದಿನೆಂಟು ಹತ್ತೊಂಬತ್ತು ಈ ರೇಂಜಿಗೆ ಬಂದಾಗ ಅಥವಾ ಅದಕ್ಕಿಂತ ಕೆಳಗಡೆ ಹೋದಾಗ ನೀವು ಇನ್ವೆಸ್ಟ್ ಮಾಡಿದ್ರೆ ಪ್ರಾಫಿಟಬಲ್ ಆಗುತ್ತೆ ಅನ್ನೋದು ಒಂದು ಮಾತು ಆದರೆ ಇದು ಕೂಡ ಈಗ ಪ್ರಾಮುಖ್ಯತೆಯನ್ನು ಕಳ್ಕೊತಾ ಇದೆ ಯಾಕೆಂದರೆ ಈ ಪಿ ಮಲ್ಟಿಪಲ್ಸ್ ಅನ್ನೋದು ಸುಮಾರು ಸಮಯದ ಕಾಲ ಕೆಳಗೇನೆ ಇರ್ಬೋದು ಸುಮಾರು ಸಮಯದ ಕಾಲ ಮೇಲೇ ಇರ್ಬೋದು ಅಂದರೆ ಆ ಟೈಮಲ್ಲಿ ನಿಮಗೆ ರ್ಯಾಲಿ ಮಿಸ್ ಆಗ್ಬಿಡುತ್ತೆ ಅದೇನು ಅಂತ ನಾನು ತೋರಿಸ್ತೀನಿ ಸೊ ಆ ರೀತಿ ಲಾಂಗ್ ಲಾಂ ಪೀರಿಯಲ್ಲಿ ಕೆಳಗಡೆನೇ ಇದ್ದು ಅಥವಾ ಹೈಯೇ ಇದ್ದರೆ ನಿಮಗೆ ಏನೂ ಪ್ರೈಸಲ್ಲಿ ಮೂಮೆಂಟ್ ಆಗ್ತಾ ಇರೋದಿಲ್ಲ ಮತ್ತು ಈ ನಿಫ್ಟಿ ಪಿ ಅನ್ನೋದೇ ಮಿಸ್ಲೀಡಿಂಗ್ ಆಗಿರ್ಬೋದು ಯಾಕೆಂದರೆ ಪಿ ಜಾಸ್ತಿ ಆಗ್ತಿದೆ ಅಂತ ಅಂದರೆ ಅದರದ್ದು ಕಂಪ್ನಿಯಲ್ಲಿ ವ್ಯಾಲ್ಯೂಯೇಷನ್ ಇಲ್ಲ ಅಂತಲ್ಲ ನೀವು ಡಿಮಾರ್ಟ್ ಕಂಪ್ನಿದು ನೀವು ಪಿ ನೋಡ್ತಾ ಬಂದರೆ ಅದು ಜಾಸ್ತಿನೇ ಇರುತ್ತೆ ಆದರೆ ಸ್ಟಾಕ್ ಗ್ರೋತ್ ಆಗ್ತಾನೆ ಇದೆ ಅಲ್ವಾ ಸೊ ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಯಾವುದಾರು ಒಂದು ಸೆಕ್ಟರಿಗೆ ಅದರದ್ದು ಪಿ ಸಾಮಾನ್ಯವಾಗಿ ಹೈ ಇರುತ್ತೆ ಮಾರ್ಕೆಟ್ ಲೀಡರ್ಸಲ್ಲಿ ಹಾಗಾಗಿ ಪಿ ರೇಷನ್ ಒಂದೇ ಇಟ್ಕೊಂಡು ನಾವು ಸ್ಟಾಕು ಸ್ಟಾಕ್ ಓವರ್ ವ್ಯಾಲ್ಯೂಷನ್ ಅಂಡರ್ ವ್ಯಾಲ್ಯೂಷನ್ ಅಂತ ಜಡ್ಜ್ ಮಾಡೋದಕ್ಕಾಗೋದಿಲ್ಲ ಅದು ನಿಫ್ಟಿಗೂ ಕೂಡ ಅಪ್ಲೈ ಆಗುತ್ತೆ ನೋಡಿ ಇಲ್ಲಿ ನಿಫ್ಟಿ ಇದು ಒಂದು ಹಿಟ್ ಮ್ಯಾಪ್ ತೋರಿಸ್ತಾ ಇದ್ದೀನಿ ಇದು ಪಿ ರೇಷೋದು ಎರಡು ಸಾವಿರದ ಇಸ್ವಿಯಿಂದ ಈಗ ಎರಡು ಸಾವಿರದ ಇಪ್ಪತ್ತೆರಡರ ತನಕ ಪಿ ರೇಷೋ ಪ್ರತಿ ತಿಂಗಳು ಯಾವ್ಯಾವ ರೀತಿ ಇತ್ತು ಅಂತ ಇಲ್ಲಿ ನೀವು ನೋಡ್ತಾ ಬಂದರೆ ಹದಿನೆಂಟರಿಂದ ಹತ್ತೊಂಬತ್ತು ಅಂತ ನಾವು ಹೇಳಿದ್ವಿ ಅಲ್ವಾ ಹದಿನೆಂಟರಿಂದ ಹತ್ತೊಂಬತ್ತು ಇದ್ದರೆ ಒಳ್ಳೆ ಪ್ರೈಸ್ ಅಂತ ಅದಕ್ಕಿಂತ ಜಾಸ್ತಿ ಆಗಿ ಹೋಗಿದೆ ಅಂದರೆ ಇಪ್ಪತ್ತು ಇಪ್ಪತ್ತೆರಡಲ್ಲ ಇದೆ ಅಂದರೆ ಅದು ಓವರ್ ವ್ಯಾಲ್ಯೂಷನ್ ಆಗಿದೆ ಅಂತ ಎರಡು ಸಾವಿರದ ಹದಿನೈದರಿಂದ ಸಲ ನೋಡ್ತಾ ಬನ್ನಿ ಎಷ್ಟು ಸಲ ನಿಮಗೆ ಹದಿನೆಂಟರಿಂದ ಹತ್ತೊಂಬತ್ತಕ್ಕೆ ಬಂದಿದೆ ಅಂತ ಹೇಳಿ ನೋಡೋಣ ಸಲನಾದರೂ ಬಂದಿದೆಯಾ ಅಂತ ನೋಡಿ ಎರಡು ಸಾವಿರದ ಹದಿನೈದರಿಂದ ನೀವು ನೋಡೋದಾದ್ರೆ ಆ ಪ್ರತಿ ಆ ವರ್ಷದಲ್ಲಿ ಪೂರ್ತಿ ಇಪ್ಪತ್ತೊಂದರ ಮೇಲೆಯೇ ಇತ್ತು ಎರಡು ಸಾವಿರದ ಹದಿನಾರಲ್ಲೂ ಕೂಡ ಒಂದು ಸಲ ಹತ್ತೊಂಬತ್ತಕ್ಕೆ ಬಂದಿತ್ತು ಹತ್ತೊಂಬತ್ತು ಚಿಲ್ಲರೆಗೆ ಅದು ಬಿಟ್ಟರೆ ಕ್ರಮ ಕ್ರಮೇಣವಾಗಿ ಇಪ್ಪತ್ತೊಂದು ಇಪ್ಪತ್ತೆರಡು ಮೇಲೇ ಇತ್ತು ಎರಡು ಸಾವಿರದ ಹದಿನೆಂಟರಿಂದ ಅಂತೂ ನೀವು ನೋಡ್ತಾ ಬಂದರೆ ಇಪ್ಪತ್ತೇಳು ಇಪ್ಪತ್ತೆಂಟು ಈ ರೀತಿಯೇ ಆಗ್ತಾಯಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಸಮಯದಲ್ಲೂ ಕೂಡ ಇಪ್ಪತ್ತಕ್ಕೆ ಬಂದಿತ್ತು ಹೊರತು ನಮ್ಮ ಪಿ ಹದಿನೆಂಟು ಹತ್ತೊಂಬತ್ತಕ್ಕೆ ಬಂದೇ ಇಲ್ಲ ಸೊ ಕೋವಿಡ್ ಪೀಕ್ ಆದಾಗ ಆ ವರ್ಷದ ಎಂಡಿಗೆ ಫುಲ್ ರ್ಯಾಲಿ ಆದಾಗ ಮೂವತ್ತೇಳು ಹೋಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಲವತ್ತು ರೇಂಜಿಗೆ ಕೂಡ ಹೋಗಿತ್ತು ಕ್ರ್ಯಾಶ್ ಆಗುತ್ತೆ ಕ್ರ್ಯಾಶ್ ಆಗುತ್ತೆ ಅಂತ ಹೇಳ್ತಾ ಇದ್ರು ನೆನ್ಪಿಯ ಇದೆಲ್ಲ ಆದರೆ ನಮ್ಮ ಕ್ರ್ಯಾಶ್ ಆಗಿದ್ದು ಯಾವಾಗ ಆಲ್ಮೋಸ್ಟ್ ಅಕ್ಟೋಬರ್ ಟೈಮಲ್ಲಿ ಅನಿಸುತ್ತೆ ಆಗಲೂ ಕೂಡ ನಮ್ಮ ಪಿ ವ್ಯಾಲ್ಯೂಷನ್ ಕಮ್ಮಿಯೇ ಬಂದಿತ್ತು ನೋಡಿ ಇದಕ್ಕೆ ಹೇಳೋದು ಪಿ ವ್ಯಾಲ್ಯೂಷನ್ನು ಮಿಸ್ಲೀಡಿಂಗ್ ಆಗಿರ್ಬೋದು ಅಂತ ಹಾಗಾಗಿ ಬರೀ ಪಿ ರೇಷನ್ ಇಟ್ಕೊಂಡು ನಾವು ಅಳತೆ ಮಾಡೋಕ್ಕಾಗಲ್ಲ ಈ ರೆಕಾರ್ಡ್ ಮಾಡಬೇಕಾದ್ರೆ ಆಗಸ್ಟಿಂದು ಇನ್ನು ಮಂತ್ ಎಂಡ್ ಆಗಿಲ್ಲ ಇಪ್ಪತ್ತು ಪಾಯಿಂಟ್ ಒಂಬತ್ತು ಎರಡು ನಡೀತಾ ಇದೆ ಅಂದರೆ ನೋಡಿ ಹತ್ತೊಂಬತ್ತು ಪಾಯಿಂಟ್ ಐದು ಜೂನಿಗೆ ಬಂದಿತ್ತು ಹತ್ತೊಂಬತ್ತು ಎರಡು ಸಾವಿರದ ಹದಿನಾರಲ್ಲಿ ಬಿಟ್ಟರೆ ಇವಾಗಲೇ ಬಂದಿರೋದು ಹಾಗಾಗಿ ಸುಮಾರು ಜನ ಈಗ ತುಂಬ ಅಂಡರ್ ವ್ಯಾಲ್ಯೂಯೇಷನ್ ಆಗಿದೆ ಮಾರ್ಕೆಟು ಕೋವಿಡ್ ಸುಮಾರು ಸುಮಾರೆಲ್ಲ ಬದಲಾಗಿದೆ ಸೊ ಈಗ ಇನ್ವೆಸ್ಟ್ ಮಾಡೋದು ಸರಿಯಾದ ನಿರ್ಧಾರ ಅಂತಲೇ ಹೇಳ್ತಾ ಇದ್ದಾರೆ ಅಂದರೆ ಹದಿನೇಳು ಸಾವಿರ ಹದಿನೇಳುವರೆ ಸಾವಿರ ನಾವು ಏನಿದ್ದೀವಿ ಇವಾಗ ಈ ರೇಂಜ್ ಆದರೂ ಕೂಡ ಆದರೆ ನನ್ನ ಪ್ರಕಾರ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಕರೆಕ್ಷನ್ ಬಾಕಿ ಇದೆ ಇದು ನಾನು ಶುಕ್ರವಾರ ಈ ವಿಡಿಯೋನ ರೆಕಾರ್ಡ್ ಇದ್ದೀನಿ ಯು ಎಸ್ ಮಾರ್ಕೆಟು ನಾಲ್ಕು ಪರ್ಸೆಂಟ್ ಬಿದ್ದಿದೆ ಈಗ ಅಂದರೆ ದೊಡ್ಡ ದೊಡ್ಡ ಸ್ಟಾಕ್ಗಳಲ್ಲಿ ಗೂಗಲ್ ಅಂತ ಸ್ಟಾಕ್ಗಳಲ್ಲಿ ಓವರ್ ಆಲ್ ನ್ಯಾಶ್ಡಾಕ್ಕು ಸುಮಾರು ಮೂರು ಪರ್ಸೆಂಟ್ ಕರೆಕ್ಷನ್ ಆಗಿದೆ ಹದಿನೇಳು ಸಾವಿರ ರೇಂಜಿಗೆ ನಾವು ಬಂದು ಅಲ್ಲಿಂದ ಮತ್ತೆ ರ್ಯಾಲಿ ಆಗ್ಬೋದು ಅಂತ ಅನಿಸ್ತಾ ಇದೆ ಹಾಗಾಗಿ ಹಾಗಾಗಿ ಹದಿನೇಳು ಸಾವಿರ ತನಕ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ ಹಾಗಾದರೆ ಈಗ ಬಫೆಟ್ ಇಂಡಿಕೇಟ್ರ್ ವರ್ಕಾಗೋದಿಲ್ಲ ನಿಫ್ಟಿ ಪೇ ರೇಷೂ ಆಗೋದಿಲ್ಲ ಅಂತ ಹೇಳಿದ್ವಿ ಮತ್ತು ಹೇಗೆ ನಾವು ಯಾವಾಗ ಎಂಟ್ರಿ ಅಥವಾ ಯಾವಾಗ ಎಕ್ಸಿಟ್ ಅನ್ನೋದನ್ನು ಹೇಗೆ ಕಂಡಿಡ್ಕೊಳೋದು ಅಂತ ಅಂದರೆ ನೋಡಿ ಅದಕ್ಕೆ ಸೊಲ್ಯೂಷನ್ನು ನಿಮ್ಮ ಎಸ್ ಐ ಪಿಗಳು ಏನು ಹಿಡಿತಾ ಇದೆ ಅಥವಾ ರೆಗ್ಯುಲರಾಗಿ ನೀವು ಇಷ್ಟು ಮಂತ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಏನು ಅಂದ್ಕೊಂಡಿದ್ದೀರಿ ಈಕ್ವಿಟಿಗೆ ಅದನ್ನು ಯಾವ ಕಾರಣಕ್ಕೂ ನಿಲ್ಸಕ್ಕೆ ಹೋಗ್ಬಿಡಿ ಯಾಕೆಂದರೆ ಈ ರೀತಿಯಾಗಿ ಟೈಮ್ ಮಾಡೋದು ತುಂಬ ಕಷ್ಟ ಆಗಿರೋದ್ರಿಂದ ಮಾರ್ಕೆಟಲ್ಲಿ ಏನೇ ಇಂಡಿಕೇಟರ್ ಇದ್ರೂ ಸೊ ನೀವು ಒಂದು ರೆಗ್ಯುಲರಾಗಿ ಎಸ್ ಐ ಪಿ ಮಾಡ್ಕೊತೀವಿ ನಿಮಗೆ ಓವರ್ ಆಲ್ ಕಾಸ್ಟ್ ರುಪಿ ಆವರೇಜಿಂಗ್ ಆಗ್ತಾನೆ ಹೋಗುತ್ತೆ ಹಾಗಾಗಿ ಅದನ್ನು ನಿಲ್ಸಕ್ಕೆ ಹೋಗ್ಬಿಡಿ ಅದೇ ರೀತಿಯಾಗಿ ಪೀರಿಯೋಡಿಕಲಿ ನಿಮ್ಮ ಅಸೆಟ್ ಅಲೋಕೇಶನ್ ಯಾವ ರೀತಿ ಆಗ್ತಾ ಇದೆ ಅಂತ ನೀವು ಚೆಕ್ ಮಾಡಬೇಕಾಗುತ್ತೆ ಚೆಕ್ ಮಾಡೋದ್ರಿಂದ ನಿಮಗೆ ಅವಾಗ ಏನಾಗಿದೆ ರಿಸಲ್ಟ್ ಅನ್ನೋದ್ರ ಮೇಲೆ ನೀವು ಈಗ ಒಂದಿಷ್ಟನ್ನು ನೀವು ಮಾರ್ಬೋದಾ ಅಥವಾ ಮತ್ತೆ ಇನ್ವೆಸ್ಟ್ ಮಾಡ್ಬೋದಾ ಅನ್ನೋದು ಗೊತ್ತಾಗುತ್ತೆ ಇದ್ರ ಜೊತೆಗೆ ನೀವು ಒಂದಿಷ್ಟು ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ನೋಡಿ ಇಪ್ಪತ್ತು ಪರ್ಸೆಂಟ್ ನಾವು ಗೋಲ್ಡಿಗೆ ಹೆಡ್ಜ್ ಮಾಡಿಟ್ಕೋಬಹುದು ಮ್ಯಾಕ್ಸಿಮಮ್ ಅಂತ ಹೇಳಿದ್ದೀನಿ ನಿಮ್ಮ ಏಜಿಗೆ ತಕ್ಕಂಗೆ ಅಥವಾ ನಿಮ್ಮ ರಿಸ್ಕ್ ಪ್ರೊಫೈಲ್ ತಕ್ಕಂಗೆ ಒಂದಿಷ್ಟು ಈಕ್ವಿಟಿಗೆ ಒಂದಿಷ್ಟು ಡೆಟ್ಟಿಗೆ ಕೂಡ ನೀವು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ ಅದಲ್ಲದೇ ಒಂದಿಷ್ಟು ಕ್ಯಾಶ್ ಫಾರ್ಮಲ್ಲಿ ಅಥವಾ ಲಿಕ್ವಿಡ್ ಫಂಡಲ್ಲಿ ನೀವು ತೆಗೆದಿಟ್ಟಿರಬೇಕಾಗುತ್ತೆ ಯಾಕೆ ಅಂದರೆ ಕೋವಿಡ್ ಥರದ ಅಥವಾ ಇನ್ಯಾವುದೇ ಆಪರ್ಚುನಿಟಿ ಬಂದರೆ ನಿಮಗೆ ಸಡನ್ನಾಗಿ ಆಗ ಇನ್ವೆಸ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಸೊ ಒಂದು ಇಪ್ಪತ್ತು ಪರ್ಸೆಂಟ್ ಅಮೌಂಟನ್ನು ನೀವು ಯಾವಾಗಲೂ ಕ್ಯಾಶಲ್ಲಿ ಇಟ್ಕೊಂಡಿದ್ರೆ ನಿಮಗೆ ಆ ಆಪರ್ಚುನಿಟಿಗಳು ಮಿಸ್ ಆಗೋದಿಲ್ಲ ಸೊ ಹೀಗಿದ್ದರೆ ಇನ್ನು ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಮೆಥಡ್ ಅಂತ ಹೇಳಿದ್ನಲ್ಲ ಅದೇನು ಅಂತ ನೋಡ್ತಾ ಹೋಗೋಣ ನೋಡಿ ನೀವು ಒಂದು ಬಿತ್ತನೆ ಮಾಡಿ ಕಟಾವ್ ಬಂದರೆ ಪ್ರತಿ ವರ್ಷ ಅದನ್ನು ತೆಗಿತೀವಲ್ವ ತೆಗೆದಲ್ಲೇ ಹಾಗೆ ಬಿಟ್ಟರೆ ಏನಾಗುತ್ತೆ ಹಕ್ಕಿಗಳು ದನಕರುಗಳು ಪ್ರಾಣಿಗಳು ಅಥವಾ ಯಾರೋ ಕಳ್ಳರಕ್ಕೆ ಹಾಕರೋ ತಗೊಂಡು ಹೋಗ್ತಾರಲ್ವ ಸ್ಟಾಕ್ ಮಾರ್ಕೆಟಲ್ಲೂ ಈ ರೀತಿ ಮಾಡ್ಬೋದು ಇದಕ್ಕೆ ಗೌರ್ಮೆಂಟೇ ಎನ್ಕರೇಜ್ ಮಾಡುತ್ತೆ ಅಂದರೆ ಇನ್ನೇನು ಬೇಕು ನಿಮಗೆ ಟ್ಯಾಕ್ಸ್ ಕೂಡ ಸೇವ್ ಆಗುತ್ತೆ ಅಂತಂದರೆ ಸೊ ಅಪ್ ಟು ಒನ್ ಲ್ಯಾಕು ನಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ಎಕ್ಸಿಮಿಷನ್ ಇದೆ ವರ್ಷದಲ್ಲಿ ನೀವು ಒಂದು ಲಕ್ಷ ತನಕ ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬುಕ್ ಮಾಡಿಕೊಂಡ್ರೆ ಅದಕ್ಕೆ ಯಾವುದೇ ರೀತಿಯಂಥ ಟ್ಯಾಕ್ಸ್ ಬೀಳೋದಿಲ್ಲ ನೋಡಿ ನಾನು ಕ್ಯಾಪಿಟಲ್ ಗೇನ್ ಬಗ್ಗೆ ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ ಡೀಟೇಲ್ ಆಗಿ ಕ್ಯಾಪಿಟಲ್ ಗೇನ್ ಅಂದರೆ ಏನು ಅದರಲ್ಲಿ ಏನು ಟೈಪ್ಸ್ ಇದೆ ಅಂತ ಚಾನಲಲ್ಲಿ ವೀಡಿಯೋ ಇದೆ ಅದನ್ನ ಐ ಬಟನ್ ಮೇಲೆ ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನೋಡ್ಕೋಬೋದು ಮ್ಯೂಚುವಲ್ ಆದರೂ ಕೂಡ ಅಷ್ಟೇ ಈಕ್ವಿಟಿ ಅಂದರೆ ಬರೀ ಶೇರ್ಸ್ ಆಗಿರಬೇಕು ಅಂತಿಲ್ಲ ಮ್ಯೂಚುವಲ್ ಫಂಡಲ್ಲೂ ನೀವು ಒಂದು ಲಕ್ಷ ತನಕ ನಿಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿದೆ ಅಂತಂದರೆ ಅದು ಟ್ಯಾಕ್ಸ್ ಫ್ರೀ ಆಗಿರುತ್ತೆ ಹಾಗಾಗಿ ಈ ಬೆನಿಫಿಟನ್ನು ನಾವು ಯೂಸ್ ಮಾಡಿಕೊಂಡು ಪ್ರತಿ ವರ್ಷ ಅಪ್ ಟು ಒನ್ ಲ್ಯಾಕ್ ನಮ್ಮ ಪ್ರಾಫಿಟ್ನ ಬುಕ್ ಮಾಡ್ಕೊಳೋದು ತುಂಬ ಒಳ್ಳೆಯ ನಿರ್ಧಾರ ಆಗುತ್ತೆ ನಿಮಗೆ ಅದು ತುಂಬ ಕ್ವಾಲಿಟಿ ಸ್ಟಾಕ್ ಅಂತ ಅನ್ನಿಸ್ತು ಅಂತಂದರೆ ನೀವು ಮಾರಿದ್ದ ನನ್ನ ಮಾರನೇ ದಿನ ಅಥವಾ ಅದರ ಮಾರನೇ ದಿನ ಆ ಪ್ರೈಸಿಗೆ ಬಂದಾಗ ಮತ್ತೆ ನೀವು ಎಂಟ್ರ್ ಆಗ್ಬೋದು ಆ ಸ್ಟಾಕ್ ಮಾರ್ಕೆಟಲ್ಲಿ ಇದರಿಂದ ನಿಮಗೇನಾಗುತ್ತೆ ಲಾಂಗ್ ಟರ್ಮಲ್ಲಿ ಕಾಂಪೌಂಡಿಂಗ್ ಅಂತ ಏನಿದೆ ಅದರಿಂದ ನೀವು ಆಚೆ ಬರೋದಿಲ್ಲ ಇನ್ವೆಸ್ಟ್ ಮಾಡೇ ಇರ್ತೀರ ನಿಮ್ಮ ಕ್ವಾಲಿಟಿ ಸ್ಟಾಕ್ಸಲ್ಲಿ ನಿಮ್ಮ ಜರ್ನಿ ಕಂಟಿನ್ಯೂ ಆಗ್ತಾನೇ ಹೋಗುತ್ತೆ ಆದರೆ ವರ್ಷ ವರ್ಷಕ್ಕೆ ನಿಮ್ಮ ಪ್ರಾಫಿಟನ್ನು ನೀವು ತೆಕೊತ ಹೋಗ್ತೀರಾ ಅದು ಹೇಗೆ ಅಂತ ನಾನು ಡೀಟೇಲ್ ಹೇಳ್ತೀನಿ ಆದರೆ ಇಲ್ಲಿ ನಿಮ್ಗೆ ಗಮನಿಸಬೇಕಾಗಿರೋ ಅಂಶ ಏನಂದರೆ ನಿಮ್ಮ ಪ್ರಾಫಿಟ್ ನೀವು ಒಂದು ಎಕ್ಸಾಂಪಲ್ ಯಾವುದೋ ಒಂದು ಸ್ಟಾಕ್ ಅಲ್ಲಿ ಸುಮಾರು ಐವತ್ತು ಸಾವಿರ ರೂಪಾಯಿನ ಇನ್ವೆಸ್ಟ್ ಮಾಡಿದ್ರಿ ಅಂತ ಅಂದ್ಕೊಳ ಅದು ಪ್ರಾಫಿಟ್ ಬಂದು ನಿಮಗೆ ಇವಾಗ ಎಪ್ಪತ್ತೈದು ಸಾವಿರ ಆಗಿತ್ತು ಅಂತ ಅನ್ಕೋಣ್ಣ ಇಪ್ಪತ್ತೈದು ಸಾವಿರ ಏನು ಪ್ರಾಫಿಟ್ ಬಂದಿತ್ತು ಅದನ್ನು ನೀವು ಬುಕ್ ಮಾಡ್ಕೊಂಡ್ಬಿಡ್ತೀರಾ ಬುಕ್ ಮಾಡಿಕೊಂಡು ಮತ್ತೆ ಎಪ್ಪತ್ತೈದು ಸಾವಿರನ ಇನ್ವೆಸ್ಟ್ ಮಾಡ್ತೀರಾ ಅಲ್ಲಿಗೆ ನಿಮ್ಮದು ಒರಿಜಿನಲ್ ಇದ್ದಿದ್ದು ಐವತ್ತು ಸಾವಿರನೇ ಎಪ್ಪತ್ತೈದು ಸಾವಿರಕ್ಕೆ ಹೋಗಿತ್ತು ಮಾರ್ಕೆಟ್ ಹೋಗಿತ್ತು ಆ ಪ್ರಾಫಿಟ್ನ ಒಂದು ವರ್ಷ ಆಗಿತ್ತು ಅಲ್ವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಏನಂತ ನೀವು ಬುಕ್ ಮಾಡಿಕೊಂಡು ಮತ್ತೆ ಅಷ್ಟು ಅಮೌಂಟನ್ನು ನೀವು ಇನ್ವೆಸ್ಟ್ ಮಾಡಿದ್ರೆ ಅದೇ ಸ್ಟಾಕಲ್ಲಿ ನಿಮಗೆ ಇನ್ವೆಸ್ಟೆಡ್ ಅಮೌಂಟ್ ಇವಾಗ ನೆಕ್ಸ್ಟ್ ಇಯರಿಗೆ ಎಪ್ಪತ್ತೈದು ಸಾವಿರ ಅಂತಾಯಿತು ಐವತ್ತು ಸಾವಿರ ಬದಲಿಗೆ ಎಪ್ಪತ್ತೈದು ಸಾವಿರ ಅಂತಾಯಿತು ಹಾಗಾಗಿ ಅದರದ್ದು ಪ್ರಾಫಿಟ್ ಏನು ತೋರಿಸ್ತಾ ಇತ್ತು ನಿಮ್ಮ ಹೋಲ್ಡಿಂಗ್ಸಲ್ಲಿ ಅದು ತೋರಿಸೋದಿಲ್ಲ ಇನ್ಮೇಲಿಂದ ಝೀರೋ ಆಗಿ ಹೋಗುತ್ತೆ ಅದನ್ನು ನೀವು ಗಮನಿಸ್ಕೋಬೇಕು ಆದರೆ ನನ್ನ ಪ್ರಾಫಿಟ್ ಅಷ್ಟು ಹೋಯ್ತಾ ಹಾಗಾದ್ರೆ ಅಂತ ಅಂದರೆ ಅಲ್ಲ ನೀವು ತಂದಿದ್ದು ಐವತ್ತು ಸಾವಿರ ರೂಪಾಯಿ ಅಷ್ಟೇ ಸ್ಟಾಕ್ ಮಾರ್ಕೆಟ್ಗೆ ಮಾರ್ಕೆಟ್ ನಿಮ್ಮನ್ನ ಐವತ್ತು ಸಾವಿರದ ಎಪ್ಪತ್ತೈದು ಸಾವಿರ ರೂಪಾಯಿ ಮಾಡಿತ್ತು ಆ ಎಪ್ಪತ್ತೈದು ಸಾವಿರನ ಮತ್ತೆ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಪ್ರಾಫಿಟ್ ಲಾಸು ನಿಮಗೆ ವ್ಯತ್ಯಾಸ ತೋರಿಸುತ್ತೆ ಆದರೆ ನೀವು ಪ್ರಾಫಿಟ್ನ ಬುಕ್ ಮಾಡ್ಕೊತೇ ಇರ್ತೀರಾ ಸೊ ಹಾಗಾಗಿ ನಿಮ್ಮ ಹೋಲ್ಡಿಂಗ್ಸಲ್ಲಿ ನನ್ನ ದಿನ ಎದ್ಬಿಟ್ಟು ಬೆಳಗ್ಗೆ ಇವತ್ತು ಇಪ್ಪತ್ತು ಪರ್ಸೆಂಟ್ ಆಗಿದೆ ಇವತ್ತು ಇಪ್ಪತ್ತೊಂದು ಪರ್ಸೆಂಟ್ ಆಗಿದೆ ಇವತ್ತು ಹತ್ತೊಂಬತ್ತು ಪರ್ಸೆಂಟ್ ಆಗಿದೆ ಅಂತ ಈ ರೀತಿ ಯಾರು ನೋಡ ಅಭ್ಯಾಸ ಇದ್ದರೆ ಅವರಿಗೆ ಏನೋ ಕಳ್ಕೊಂಡೆ ಅಂತ ಅನಿಸುತ್ತೆ ಆದರೆ ನೀವೇನೂ ಕಳ್ಕೊತಾ ಇರಲ್ಲ ಮತ್ತೆ ನೀವು ಎಂಟ್ರಿ ಯಾವಾಗ ಮಾಡಿದ್ರಿ ಆ ಸ್ಟಾಕಲ್ಲಿ ಮತ್ತು ಎಕ್ಸಿಟ್ ಯಾವ ಪ್ರೈಸಿಂಗ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೀವು ನೋಟ್ ಮಾಡಿಟ್ಕೊಳ್ಳೋದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ನೀವು ಎಷ್ಟು ಪ್ರಾಫಿಟ್ನ ಬುಕ್ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಂಡು ಹೆಲ್ಪ್ ಆಗುತ್ತೆ ಜೊತೆಗೆ ಐ ಟಿ ಆರ್ ಟು ಅಥವಾ ಐ ಟಿ ಆರ್ ತ್ರೀ ನೀವು ಫೈಲ್ ಮಾಡ್ತಿರಲ್ಲ ಆಗಲೂ ಕೂಡ ಇದು ಬೇಕಾಗುತ್ತೆ ಸುಮಾರು ಅಕೌಂಟ್ಗಳಲ್ಲಿ ನಿಮಗೆ ಕಾಂಟ್ರಾಕ್ಟ್ ನೋಟ್ ತೆಗೆದ್ರೆ ಅಥವಾ ಆನ್ಯುವಲ್ ಸ್ಟೇಟ್ಮೆಂಟ್ ತೆಗೆದ್ರೆ ಅದರಲ್ಲಿ ತೋರಿಸ್ತಾರೆ ನೀವು ಯಾವ್ಯಾವ ಬುಕ್ ಮಾಡ್ಕೊಂಡಿರೋದು ಅಂತ ಬಟ್ ನೀವು ಒಂದು ಮ್ಯಾನ್ಯಲ್ ಆಗಿ ಒಂದು ಎಂಟ್ರಿ ಇಡ್ತಾ ಬಂದರೆ ಇದು ತುಂಬ ಹೆಲ್ಪ್ ಆಗುತ್ತೆ ಯಾಕೆಂದರೆ ನಮ್ಮ ಪೋರ್ಟ್ಫೋಲಿಯೋ ಅಂದರೆ ಒಂದು ಇಪ್ಪತ್ತೈದು ಸ್ಟಾಕ್ ಇಪ್ಪತ್ತರಿಂದ ಇಪ್ಪತ್ತೈದು ಸ್ಟಾಕ್ ಇರುತ್ತಲ್ವ ಸೊ ಇದೇನು ದೊಡ್ಡ ಎಕ್ಸಸೈಸ್ ಆಗೋದಿಲ್ಲ ನೀವು ಮಾಡ್ಬೋದು ಜೊತೆಗೆ ಸೆಟ್ ಆಫ್ ಮೆಥೆಡ್ ಅಂತ ಇದೆ ಒಂದು ವೇಳೆ ನಿಮಗೆ ಲಾಸ್ ಆಗಿತ್ತು ಅಂತಂದರೆ ಅಥವಾ ಒಂದು ಲಕ್ಷಕ್ಕಿಂತ ಜಾಸ್ತಿ ಪ್ರಾಫಿಟ್ ಆಗಿತ್ತು ಅಂತಂದರೆ ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಿಗೆ ಸೆಟ್ ಆಫ್ ಮಾಡ್ಕೋಬೋದು ಲಾಸ್ ಫ್ರಮ್ ಸ್ಪೆಕ್ಯುಲೇಟಿವ್ ಇನ್ಕಮ್ ಅಂದರೆ ನೀವು ಡೇ ಯಾರು ಟ್ರೇಡ್ ಮಾಡ್ತಾರೋ ಅದರಿಂದ ನಿಮಗೇನಾದರೂ ಒಂದು ಲಾಸ್ ಆಗಿದೆ ಅಂತಂದರೆ ಇದಕ್ಕೆ ನೀವು ಸೆಟ್ ಆಫ್ ಮಾಡ್ಕೊಳ್ಲಿಕ್ಕೆ ನೀವು ಐ ಟಿ ಆರ್ನ ಫೈಲ್ ಮಾಡೋದು ತುಂಬ ಇಂಪಾರ್ಟೆಂಟು ಐ ಟಿ ಆರ್ ಫೈಲ್ ಮಾಡಿದ್ರೆ ಮಾತ್ರ ನೀವು ಸೆಟ್ ಆಫ್ ಮಾಡೋಕ್ಕಾಗಲಿ ಕ್ಯಾರಿ ಫಾರ್ವರ್ಡ್ ಮಾಡಲಿಕ್ಕಾಗಲಿ ಆಗುತ್ತೆ ಸೆಟ್ ಆಫ್ ಮಾಡ್ಕೊಳೋದು ಅಂದರೆ ನನಗೆ ಯಾವುದೋ ಒಂದು ಇನ್ ಇಂಟ್ರಾಡೇಂದ ಇನ್ಕಮು ಬಂದಿದೆ ಇಂಟ್ರಾಡೇಯಿಂದ ಲಾಸ್ ಬಂದಿದೆ ಉದಾಹರಣೆಗೆ ಈ ವರ್ಷ ನಿಮಗೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಡೇ ಮಾಡಿದ್ರ ಮೂಲಕ ಹತ್ತು ಸಾವಿರ ರೂಪಾಯಿ ಲಾಸ್ ಆಗಿತ್ತು ಅಂತ ಅನ್ಕೋಣ ಮುಂದಿನ ವರ್ಷ ನಿಮಗೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಡೇ ಮಾಡೋದ್ರ ಐದು ಸಾವಿರ ರೂಪಾಯಿ ಲಾಭ ಆಗಿತ್ತು ಅಂತಂದ್ರೆ ನೀವು ಹಿಂದಿನ ವರ್ಷ ಲಾಸ್ ಆದಾಗ ನೀವೇನಾದ್ರೂ ಟಿ ಆರ್ ನ ಫೈಲ್ ಮಾಡಿದ್ರೆ ಮುಂದಿನ ವರ್ಷ ಐದ್ ಸಾವಿರ ರೂಪಾಯಿ ಏನು ಲಾಭ ಆಯ್ತಲ್ಲ ಅದನ್ನ ಹಿಂದಿನ ವರ್ಷದ ಲಾಸ್ ಗೆ ನೀವು ವಜಾ ಮಾಡಿಬಿಡ್ಬೋದಾಗಿತ್ತು ಈ ಒಂದು ಆಪರ್ಚುನಿಟಿ ನಮಗೆ ನಾಲ್ಕು ವರ್ಷ ತನಕ ಸಿಗುತ್ತೆ ಅಂದ್ರೆ ನೀವು ಲಾಸ್ ಆದಾಗೂ ಕೂಡ ಲಾಸ್ ಆಗಿತ್ತು ಅಂತ ತೋರಿಸಿ ನೀವು ಐಟಿ ಆರ್ ಫೈಲ್ ಮಾಡಿದ್ರೆ ಅದನ್ನ ನೀವು ನಾಲ್ಕು ವರ್ಷ ತನಕ ಕ್ಯಾರಿ ಫಾರ್ವರ್ಡ್ ಮಾಡಿ ಕೊತ್ತ ಹೋಗ್ಬೋದು ಮುಂದೆ ನಿಮಗೆ ಲಾಭ ಆದಂಥ ಸಂದರ್ಭದಲ್ಲಿ ಹಿಂದೆ ಲಾಸ್ ಆಗಿದ್ರ ಜೊತೆ ವಜೆ ಮಾಡಿ ನೀವು ಟ್ಯಾಕ್ಸನ್ನು ಕಟ್ಟೋದನ್ನು ತಪ್ಪಿಸ್ಬೋದು ಇದು ಸ್ಪೆಕುಲೇಟಿವ್ ಇನ್ಕಮ್ ಅಂದರೆ ಇಂಟ್ರಾಡೇ ಮಾಡೋದಾದರೆ ಅದೇ ರೀತಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆಗಿದೆ ಅಂದರೆ ಒಂದು ವರ್ಷದೊಳಗಡೆ ಏನಾದರೂ ಒಂದು ಈಕ್ವಿಟಿನ ಮ್ಯೂಚುವಲ್ ಫಂಡನ್ನು ನೀವು ಮಾರಿದ್ರೆ ಅದರಿಂದ ನಿಮಗೆ ಏನಾದರೂ ಲಾಭ ಲಾಸ್ ಆಗಿತ್ತು ಅಂದರೆ ಲಾಸನ್ನು ಲಾಭದ ಜೊತೆಗೆ ಎಂಟು ವರ್ಷ ನೀವು ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಕೊತ ನಿಮ್ಮ ಲಾಭ ಜೊತೆ ಅದನ್ನ ಸೆಟ್ ಆಫ್ ಮಾಡ್ಕೊತ ಹೋಗ್ಬೋದು ಅದೇ ರೀತಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ನಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ನ ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎರಡರಲ್ಲೂ ಮಾಡ್ಕೊ ಅಂದರೆ ನೀವು ಯಾವುದೋ ಒಂದು ಸ್ಟಾಕಲ್ಲಿ ಇವತ್ತು ಹುಡುಕೆ ಮಾಡಿದಿರ ಇನ್ನೊಂದು ಆರು ತಿಂಗಳಾದಮೇಲೆ ಅದು ತುಂಬ ಕೆಳಗಡೆ ಬಿದ್ದೋಯಿತು ಅಂತ ಹೇಳ್ಬಿಟ್ಟು ಮಾರುಬಿಟ್ಟಿದ್ದೀರಾ ತುಂಬ ದೊಡ್ಡ ಲಾಸ್ ಆಯಿತು ಅಂತ ಅನ್ಕೋಣ ಅದು ನಿಮ್ಮದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆಯಿತು ಯಾಕೆಂದರೆ ನೀವು ಒಂದು ವರ್ಷದಕ್ಕಿಂತ ಮುಂಚೆನೇ ಅದನ್ನು ಬುಕ್ ಮಾಡ್ಕೊಂಡಿರೋದ್ರಿಂದ ಆದರೆ ನಿಮ್ಮ ಹತ್ರ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಸ್ವಲ್ಪ ಇದೆ ಅಂತ ಅಂದ್ಕೋಣ ಅಂದರೆ ಒಂದು ವರ್ಷಕ್ಕಿಂತ ಜಾಸ್ತಿ ಹೋಲ್ಡ್ ಮಾಡಿ ಇಟ್ಕೊಂಡಿದ್ರ ಅದರಲ್ಲಿ ನಿಮಗೆ ಒಂದಿಷ್ಟು ಪ್ರಾಫಿಟ್ ಬಂದಿದೆ ಸೊ ಆ ಪ್ರಾಫಿಟನ್ನು ನೀವು ಬುಕ್ ಮಾಡಿಕೊಂಡು ಅದನ್ನು ಈ ಏನು ಲಾಸ್ ಆಗಿತ್ತೋ ಅದ್ರ ಜೊತೆ ವಜಾ ಮಾಡಿಕೊಂಡು ನೀವು ಟ್ಯಾಕ್ಸ್ ಕಟ್ಟೋದನ್ನು ತಪ್ಪಿಸ್ಬೋದು ಇದನ್ನು ಎಂಟು ವರ್ಷ ತನಕ ನೀವು ಈ ರೀತಿ ಮಾಡ್ಕೊತಾ ಹೋಗ್ಬೋದು ಆದರೆ ಲಾಂಗ್ ಟರ್ಮಲ್ಲಿ ನಿಮಗೆ ಏನಾದ್ರು ಲಾಸ್ ಆಗಿದ್ರೆ ಅದನ್ನು ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೊತೆನೇ ನೀವು ಸೆಟ್ ಆಫ್ ಮಾಡ್ಕೋಬೇಕು ಇದನ್ನು ಕೂಡ ಏಟ್ ವರ್ಷ ಕ್ಯಾ ಕ್ಯಾರಿ ಮಾಡ್ಬೋದು ಅದೇ ರೀತಿಯಾಗಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಏನಿದೆ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಅಂತ ಕರಿತೀವಿ ಅದರಲ್ಲಿ ಆಗಿರೋ ಲಾಸನ್ನು ಫ್ಯೂಚರ್ ಆ್ಯಂಡ್ ಆಪ್ಷನ್ನಿಂದಲೇ ಬಂದಿರೋಂಥ ಗೇನ್ ಜೊತೆಗೆ ನೀವು ಸೆಟ್ ಆಫ್ ಮಾಡ್ಕೋಬೋದು ಎಂಟು ವರ್ಷ ಅಂದರೆ ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ನೀವು ಲಾಸ್ ಆದಾಗಲೂ ಕೂಡ ನೀವು ಐ ಟಿ ಆರ್ ಫೈಲ್ ಮಾಡಿದ್ರೆ ಆ ಲಾಸು ನಿಮ್ಮ ಎಂಟು ವರ್ಷ ಮುಂದೆ ಯಾವಾಗಲೂ ಲಾಭ ಆದ್ರೂ ಆ ಲಾಭದ ಜೊತೆ ಅದನ್ನು ಮೈನಸ್ ಮಾಡಿ ನಿಮಗೆ ಏನೂ ಇನ್ಕಮ್ ಬಂದಿಲ್ಲ ಅಂತ ತೋರಿಸೋ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಐ ಟಿ ಆರ್ನ ಫೈಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಬೇಕು ಅಂತಂದರೆ ಹೇಳಿ ನಾನು ಈ ಸೆಟ್ ಆಫ್ ಮಾಡೋದು ಯಾವುದೇ ರೀತಿ ಅಂತ ವಿತ್ ಇಲಿಸ್ಟ್ರೇಷನ್ ತೋರಿಸ್ತೀನಿ ಬಟ್ ಇವತ್ತಿನ ಮೇನ್ ಉದ್ದೇಶ ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಯಾವ ರೀತಿ ಮಾಡೋದು ಅಂತ ಹಾಗಾಗಿ ಅದರ ಇಲಿಸ್ಟ್ರೇಷನ್ ನೋಡ್ತಾ ಹೋಗೋಣ ನೋಡಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಪ್ ಟು ಒನ್ ಲಕ್ಷ ನಿಮಗೆ ಪ್ರತಿ ವರ್ಷ ಎಕ್ಸಿಮಿಷನ್ ಇದೆ ಅಂತ ಹೇಳ್ತಿದ್ದೀನಿ ಈಗ ಒಂದು ಉದಾಹರಣೆಗೆ ನಾನು ಇಲ್ಲಿ ಏನು ತೊಗೊತ ಇದ್ದೀನಿ ಎರಡು ಸಾವಿರದ ಇಪ್ಪತ್ತು ಮೇನಲ್ಲಿ ಕೋವಿಡ್ ಆಯಿತು ಎಲ್ಲ ಮಾರ್ಕೆಟಲ್ಲಿ ಕ್ರಾಶ್ ಆಗಿತ್ತು ನೀವು ಒಂದು ಐದು ಲಕ್ಷ ರೂಪಾಯಿನ ಇನ್ವೆಸ್ಟ್ ಮಾಡಿದ್ರಿ ಅಂತ ಅಂದ್ಕೊಳ್ಳೋಣ ಐದು ಲಕ್ಷ ಇನ್ವೆಸ್ಟ್ ಮಾಡಿದರೆ ಆ ಫಸ್ಟ್ ವರ್ಷ ಏನೂ ರಿಟರ್ನ್ ಸಿಕ್ಕಿಲ್ಲ ನೀವು ಟೋಟಲ್ ಅಮೌಂಟ್ ಇನ್ವೆಸ್ಟ್ ಮಾಡಿದ್ದು ಐದು ಲಕ್ಷನೇ ಎರಡು ಸಾವಿರದ ಇಪ್ಪತ್ತೊಂದು ಮೇ ಬಂತು ಆಗ ನೀವು ನಿಫ್ಟಿ ಚಾರ್ಟ್ ತೆಗೆದು ನೋಡಿದ್ರೆ ಸರಿ ಸುಮಾರು ಐವತ್ಮೂರು ಪರ್ಸೆಂಟ್ ನಮಗೆ ರಿಟರ್ನ್ ಬಂದಿದೆ ಆದರೂ ನಿಮ್ಮ ಪೋರ್ಟ್ಫೋಲಿಯೋ ಇಪ್ಪತ್ತೇ ಪರ್ಸೆಂಟ್ ಕೊಡ್ತು ಅಂತ ಅನ್ಕೋಣ ಇಪ್ಪತ್ತು ಅಥವಾ ಇಪ್ಪತ್ತೈದು ಪರ್ಸೆಂಟ್ ಕೊಡ್ತು ಅಂತ ಅನ್ಕೋಣ ಇಪ್ಪತ್ತೈದು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಅಂತಂದರೆ ಐದು ಲಕ್ಷಕ್ಕೆ ನಿಮ್ಮದು ಆರು ಲಕ್ಷದ ಇಪ್ಪತ್ತೈದು ಸಾವಿರ ಆಯಿತು ಅಲ್ವಾ ಟೋಟಲ್ ಅಮೌಂಟು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಲಾಭ ಆಗುತ್ತೆ ಸೊ ಆರು ಲಕ್ಷದ ಇಪ್ಪತ್ತೈದು ಸಾವಿರ ಆಯಿತು ಆರು ಲಕ್ಷ ಇಪ್ಪತ್ತೈದು ಸಾವಿರ ಅಂದರೆ ನಿಮ್ಮದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಾಯಿತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಒಂದು ವರ್ಷಕ್ಕಿಂತ ಜಾಸ್ತಿ ಹೋಲ್ಡ್ ಮಾಡಿದ್ರೆ ಹಾಕಿದ್ದು ಐದು ಲಕ್ಷ ಈಗ ಆರು ಲಕ್ಷದ ಇಪ್ಪತ್ತೈದು ಸಾವಿರ ಆಗಿದೆ ಹಾಗಾಗಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮ್ಮ ಪ್ರಾಫಿಟ್ ನೀವು ಇಲ್ಲಿ ಏನು ಕೆಲಸ ಮಾಡ್ಬೋದು ಅಂತಂದರೆ ಒಂದು ಒಂದು ಲಕ್ಷ ತನಕ ನಮಗೆ ಟ್ಯಾಕ್ಸ್ ಫ್ರೀ ಇರೋದ್ರಿಂದ ಲಾಂಗ್ ಟರ್ಮ್ ಕ್ಯಾಪಿಟಲ್ಗಿನಲ್ಲಿ ಒಂದು ಲಕ್ಷ ಪ್ರಾಫಿಟ್ನ ಬುಕ್ ಮಾಡಿ ಆ ಸ್ಟಾಕ್ ನಿಮಗೆ ಒಳ್ಳೆಯದು ಲಾಂಗ್ ಟರ್ಮಲ್ಲಿ ಹೋಲ್ಡ್ ಮಾಡ್ಬೋದು ಅಂತ ಅನಿಸಿದ್ರೆ ಬುಕ್ ಮಾಡಿಕೊಂಡು ಮಾರನೇ ದಿನ ಮತ್ತೆ ಅದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ಬೋದು ಆ ರೀತಿ ಮಾಡೋದ್ರಿಂದ ನಿಮಗೆ ಎರಡು ಸಾವಿರದ ಇಪ್ಪತ್ತೆರಡು ಮೇ ನೀವು ಇಲ್ಲೇನು ಮಾಡಿದ್ರ ಆರು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಲಕ್ಷನ ನೀವು ಆ್ಯಡ್ ಒಂದು ಇಪ್ಪತ್ತೈದು ಲಕ್ಷನ ಮತ್ತೆ ಇನ್ವೆಸ್ಟ್ ಮಾಡೋದ್ರಿಂದ ಆರು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮ್ಮ ಇನ್ವೆಸ್ಟ್ ಅಮೌಂಟ್ ಆಯಿತು ಸೊ ಇದೇ ರೀತಿ ನೀವು ಹತ್ತು ಪರ್ಸೆಂಟ್ ನಿಮಗೆ ಅದಕ್ಕೆ ರಿಟರ್ನ್ ಬಂತು ಅಂದರೆ ನೆಕ್ಸ್ಟ್ ಇಯರು ಯಾಕೆ ಒಂದು ವರ್ಷದಿಂದ ವರ್ಷಕ್ಕೆ ವೇರಿ ಆಗುತ್ತಲ್ವಾ ಸೊ ಎರಡು ಸಾವಿರದ ಇಪ್ಪತ್ತೆರಡು ಮೇ ಬರಷ್ಟೊತ್ತಿಗೆ ಅದು ಆರು ಲಕ್ಷದ ಎಂಬತ್ತೇಳುವರೆ ಸಾವಿರ ಆಗಿತ್ತು ಆದರೆ ಅದಕ್ಕೆ ನಿಮ್ಮ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಗ ಅರವತ್ತೆರಡು ವರ್ಷ ರೂಪಾಯಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂತು ಅಂತ ಅಂದರೆ ಇಲ್ಲೇನು ಅಪ್ ಟು ಒಂದು ಲಕ್ಷನೇ ಆಗಬೇಕು ಅಂತಿಲ್ಲ ಒಂದು ಲಕ್ಷದ ಒಳಗಡೆ ನಿಮ್ದು ಎಷ್ಟೇ ಬಂದರೂನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು ಪ್ರತಿ ವರ್ಷ ನೀವು ಅದನ್ನು ಬುಕ್ ಮಾಡ್ಕೊಂತ ಹೋದರೆ ನೀವು ಯಾವುದೋ ಒಂದು ಎರಡು ಸಾವಿರದ ಮೂವತ್ತನೇ ಇಸ್ವಿಲೋ ಯಾವಾಗಲೂ ಹೋದಾಗ ನೀವು ಸ್ಟಾಕ್ ಇರೋ ದುಡ್ಡನ್ನು ತೆಕ್ಕೋಬೇಕು ಅಂತಂದರೆ ನಿಮಗೆ ಏಕದಂ ಟ್ಯಾಕ್ಸ್ ಬೀಳೋದಿಲ್ಲ ಯಾಕಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಿಗೆ ನಮಗೆ ಟೆನ್ ಪರ್ಸೆಂಟ್ ಟ್ಯಾಕ್ಸ್ ಬೀಳುತ್ತಲ್ವಾ ಸೊ ಆ ಟೆನ್ ಪರ್ಸೆಂಟ್ ಟ್ಯಾಕ್ಸ್ ನ ನಿಮ್ಮ ಇನ್ವೆಸ್ಟೆಡ್ ಅಮೌಂಟ್ ಮತ್ತೆ ನೀವು ವಿಡ್ರಾ ಮಾಡ್ಕೊಳಕ್ಕೆ ಹೋಗೋದು ವರ್ಷ ಏನು ಟೋಟಲ್ ಅಮೌಂಟ್ ಏನಿರುತ್ತೋ ಅದರ ಏನು ಡಿಫ್ರೆನ್ಸ್ ಅಮೌಂಟ್ ಬರುತ್ತೋ ಅದಕ್ಕೆ ಟೆನ್ ಪರ್ಸೆಂಟ್ನ ನೀವು ಕೊಡಬೇಕಾಗುತ್ತೆ ಉದಾಹರಣೆಗೆ ನೀವು ಈ ರೀತಿ ಪ್ರತಿ ವರ್ಷ ಅಪ್ ಟು ಒನ್ ಲಕ್ಷ ಏನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಏನು ಬರ್ತೀವಿ ಇದನ್ನ ನೀವು ಬುಕ್ ಮಾಡ್ಕೊಳೋದೇ ಇಲ್ಲ ಅಂತ ಅನ್ಕೋಣ ನಾನು ಒಬ್ಬ ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂತ ಹೇಳ್ಬಿಟ್ಟು ನೀವೇನು ಮಾಡ್ತೀರಾ ಎರಡ್ ಸಾವಿರದ ಇಪ್ಪತ್ತು ಮೇನಲ್ಲಿ ಇನ್ವೆಸ್ಟ್ ಮಾಡಿದ್ನ ನಾನು ಎರಡು ಸಾವಿರದ ಮೂವತ್ತು ಮೇಗೇನೆ ಬಂದು ನೋಡೋದು ಅಂತ ಹತ್ತು ವರ್ಷ ಸುಮ್ನಾಗ್ಬಿಡ್ತೀರ ಅಂತ ಅನ್ಕೋಣ್ಣ ನೀವು ಐದು ಲಕ್ಷ ಇನ್ವೆಸ್ಟ್ ಮಾಡಿರೋದು ಸೊ ಇನ್ವೆಸ್ಟೆಡ್ ಅಮೌಂಟ್ ಐದು ಲಕ್ಷ ನೀವು ಏನು ಚೇಂಜೇ ಮಾಡ್ತಾ ಇಲ್ಲ ಬೇರೆ ಏನು ಹುಡುಕೇನೂ ಮಾಡಿಲ್ಲ ಆವರೇಜು ಹದಿನೈದು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಅಂತ ಅನ್ಕೋಣ ಕಾಂಪೌಂಡೆಡ್ ಆನ್ಯುವಲ್ ಗ್ರೋತ್ ರಿಟರ್ನ್ ನಿಮಗೆ ಫಿಫ್ಟೀನ್ ಪರ್ಸೆಂಟ್ ಬಂದಿದೆ ಅಂತಂದರೆ ಹತ್ತು ವರ್ಷ ಆದಮೇಲೆ ನಿಮ್ಮ ಹಣ ಐದು ಲಕ್ಷ ಇದ್ದಿದ್ದು ಇಪ್ಪತ್ತು ಲಕ್ಷದ ಇಪ್ಪತ್ತ್ ಮೂರುವರೆ ಸಾವಿರ ಆಗಿರುತ್ತೆ ಅಪ್ರಾಕ್ಸಿಮೇಟ್ಲಿ ಇಲ್ಲಿ ನಿಮಗೆ ಲಾಭ ಎಷ್ಟು ಬಂದಂಗಾಯಿತು ಹದಿನೈದು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ಐನೂರು ರೂಪಾಯಿ ಲಾಭ ಆಯಿತು ಇದಿಷ್ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನೇ ಆಗಿರುತ್ತೆ ಯಾಕೆಂದರೆ ನೀವು ಒಂದು ವರ್ಷಕ್ಕಿಂತ ಜಾಸ್ತಿ ಕಾಲ ಹೋಲ್ಡ್ ಮಾಡಿ ಇಟ್ಕೊಂಡಿದ್ರಿ ಈಗ ನೀವು ಇದನ್ನು ಬುಕ್ ಮಾಡ್ಕೋಬೇಕು ಪ್ರಾಫಿಟ್ಟು ಅಂತಂದರೆ ಪ್ರತಿ ವರ್ಷ ನಾನು ಆಗಲೇ ಹೇಳ್ದಂಗೆ ಅಪ್ ಟು ಒನ್ ಲಕ್ಷ ನಮಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇದೆ ಸೊ ನೀವು ಎರಡು ಸಾವಿರದ ಮೂವತ್ತನಲ್ಲಿ ನೀವು ಬುಕ್ ಮಾಡ್ಕೊಳಕ್ಕೆ ಹೋದ್ರೂ ಇದೇ ರೂಲ್ಸ್ ಇದ್ದರೆ ಅಲ್ಲೂ ಕೂಡ ನಿಮಗೆ ಒಂದು ಲಕ್ಷ ನಿಮಗೆ ಎಕ್ಸೆಂಷನ್ ಮಾಡ್ತಾರೆ ಅಂದರೆ ಒಂದು ಲಕ್ಷ ತನಕ ನೀವು ಬುಕ್ ಮಾಡ್ಕೊಳ್ಳೋದಕ್ಕೆ ಏನೂ ಟ್ಯಾಕ್ಸ್ ಕಟ್ಟೋದಿಲ್ಲ ಅಲ್ವಾ ಹಾಗಾಗಿ ಒಂದು ಲಕ್ಷ ನಿಮಗೆ ಫ್ರೀಯಾಗಿ ಸಿಗುತ್ತೆ ಟ್ಯಾಕ್ಸ್ ಫ್ರೀ ಇನ್ನು ಮಿಕ್ಕಿದ್ದೆಷ್ಟು ಹದಿನಾಲ್ಕು ಲಕ್ಷದ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಇಪ್ಪತ್ತ್ಮೂರು ಸಾವಿರದ ಐನೂರು ರೂಪಾಯಿ ಹದಿನಾಲ್ಕು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಅಂತ ಅನ್ಕೋಣ ಇಷ್ಟಕ್ಕೆ ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆಯನ್ನು ಕಟ್ಟಬೇಕು ಯಾಕೆ ಅಂದರೆ ಅಪ್ ಟು ಒಂದು ಲಕ್ಷ ಪ್ರಾಫಿಟ್ ಇದ್ದರೆ ಮಾತ್ರ ನಮಗೆ ಏನು ಬೇಕಾಗಿಲ್ಲ ಒಂದು ಲಕ್ಷಕ್ಕಿಂತ ಒಂದು ರೂಪಾಯಿ ಜಾಸ್ತಿ ಅದಕ್ಕೆ ನೀವು ಟೆನ್ ಪರ್ಸೆಂಟ್ ಲಾಂಗ್ ಟರ್ಮ್ ಕಟ್ಟಬೇಕಾಗುತ್ತೆ ಅದೇ ನಾನು ಹೇಳ್ತಿರೋ ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಮೆಥಡ್ ಮೂಲಕ ನೀವು ಪ್ರತಿ ವರ್ಷ ಎಷ್ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದಿರುತ್ತೋ ನೀವು ಬುಕ್ ಮಾಡ್ಕೊತಾನೆ ಬಂದಿದ್ದರೆ ನಿಮಗೆ ಇಲ್ಲಿ ಟೋಟಲ್ ಎರಡು ಸಾವಿರದ ಮೂವತ್ತನೇ ನೀವು ವಿಡ್ರಾ ಮಾಡಕ್ ಹೋದಾಗ ನಿಮ್ದು ಇನ್ವೆಸ್ಟೆಡ್ ಅಮೌಂಟ್ ಐದು ಲಕ್ಷ ಅಂತ ಅವರು ಕನ್ಸಿಡರ್ ಮಾಡೋದಿಲ್ಲ ಯಾಕೆಂದ್ರೆ ನಾನು ಆಗಲೇ ಹೇಳ್ದಂಗೆ ಲಾ ಪ್ರಾಫಿಟ್ನ ನೀವು ಬುಕ್ ಮಾಡಿಕೊಂಡು ವಾಪಸ್ ಅಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ಇಯರಿಗೆ ಇನ್ವೆಸ್ಟೆಡ್ ಅಮೌಂಟ್ ಜಾಸ್ತಿ ಆಗಿರುತ್ತೆ ಐದು ಲಕ್ಷ ಅಂತ ಆಗಿರೋದಿಲ್ಲ ನೀವು ಅಷ್ಟನ್ನು ಬುಕ್ ಮಾಡಿಕೊಂಡು ಮತ್ತೆ ಅದನ್ನ ಇನ್ವೆಸ್ಟ್ ಮಾಡಿದ್ರಲ್ವ ಇದೇ ರೀತಿ ನೀವು ಮಾಡ್ತಾ ಬಂದಿದ್ರೆ ಬಹುಶಃ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ನಿಮ್ಮ ಹೋಲ್ಡಿಂಗ್ಸ್ನ ಬೆಲೆ ಸರಿ ಸುಮಾರು ಹದಿನಾಲ್ಕು ಲಕ್ಷ ಇತ್ತು ಅಂತ ಅನ್ಕೋಣ ಆ ವರ್ಷ ಎಷ್ಟಿತ್ತು ಒಂದು ಲಕ್ಷನ ಎಷ್ಟು ಬಂದಿತ್ತೋ ಅಷ್ಟು ಕ್ಯಾಪಿಟಲ್ಗೆ ಏನ ಬುಕ್ ಮಾಡ್ಕೊಂಡು ಮತ್ತೆ ಇನ್ವೆಸ್ಟ್ ಮಾಡಿದರೆ ನಿಮ್ಮ ಇನ್ವೆಸ್ಟೆಡ್ ಅಮೌಂಟೇ ಹದಿನಾಲ್ಕು ಲಕ್ಷ ಅಂತ ಅವ್ರು ಕನ್ಸಿಡರ್ ಮಾಡೋದ್ರಿಂದ ಲಾಭ ಬರೀ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಅಂತ ಕನ್ಸಿಡರ್ ಮಾಡ್ತಾಯಿದ್ರು ಅದರಲ್ಲಿ ಒಂದು ಲಕ್ಷ ನಿಮಗೆ ಫ್ರೀ ಇರ್ತಿತ್ತು ಇನ್ನು ಇಪ್ಪತ್ತ್ಮೂರು ಸಾವಿರಕ್ಕೆ ಮಾತ್ರ ನೀವು ಹತ್ತು ಪರ್ಸೆಂಟ್ ಕಟ್ಟಿದರೆ ಸಾಕಾಗ್ತಾಯಿತ್ತು ಈ ಇಲ್ವೆಸ್ಟ್ರೇಷನ್ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ನಾನು ಬೇರೆ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ನಾನು ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಪ್ರತಿ ವರ್ಷ ನೀವು ಒಂದು ಲಕ್ಷ ತನಕ ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇಯನ್ನು ನೀವು ಬುಕ್ ಮಾಡ್ಕೊತಾ ಹೋಗ್ಬೋದು ನಿಮಗೆ ಅದು ಕ್ವಾಲಿಟಿ ಸ್ಟಾಕ್ ಅಂತ ಅನಿಸ್ತು ಅಂದರೆ ಮತ್ತೆ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾ ಬರ್ಬೋದು ಯಾವಾಗ ಫಸ್ಟ್ ಟೈಮ್ ಹದಿನೇಳು ಸಾವಿರದ ಏಳ್ನೂರಕ್ಕೆ ಟೆಸ್ಟ್ ಮಾಡಕ್ಕೆ ಬಂದ್ವಲ್ಲ ಆಗಿಂದ ನಾನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇಯನ್ನು ಬುಕ್ ಮಾಡ್ಕೊಳಕ್ಕೆ ಶುರು ಮಾಡಿದೆ ಇವತ್ತು ಅಂದರೆ ಇವತ್ತೇನು ಶುಕ್ರವಾರ ಇಪ್ಪತ್ತಾರು ಆಗಸ್ಟ್ ಇವತ್ತು ಕೂಡ ನಾನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇಯನ್ನು ಬುಕ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ನನಗೆ ಅದು ಕ್ವಾಲಿಟಿ ಸ್ಟಾಕ್ ಅಂತ ಅನಿಸಿರೋದ್ರಿಂದ ನಾನು ಮತ್ತೆ ಅದರಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಆದರೆ ಈಗ ನನಗೊಂದು ಕರೆಕ್ಷನೂ ಆಗೋದು ಬಾಕಿ ಇದೆ ಅಂತ ನನಗೆ ಗೊತ್ತಿರೋದ್ರಿಂದ ನಾನೇನು ಮಾಡ್ಬೋದು ವೆಯ್ಟ್ ಮಾಡಿ ಒಂದು ಕರೆಕ್ಷನ್ ಆದಮೇಲೆ ನಾನು ಮತ್ತೆ ರೀಎಂಟ್ರ್ ಆಗ್ಬೋದು ಇದರಿಂದ ನನಗೆ ಟ್ಯಾಕ್ಸು ಆಯಿತು ಜೊತೆಗೆ ನನಗೆ ಇನ್ನೂ ಒಂದು ಕಮ್ಮಿ ಬೆಲೆಗೆ ನಾನು ಮತ್ತೆ ರೀ ಕೊಟ್ಟಂಗೆ ಆಯಿತು ಅದು ಹೇಗೆ ಅಂತ ನಿಫ್ಟಿ ಚಾರ್ಟಲ್ಲಿ ನೋಡ್ಕೊಂಡು ಬಂದ್ಬೋಣ ನೋಡಿ ಇದು ನಿಫ್ಟಿದು ಒನ್ ಡೇ ಚಾರ್ಟು ಯಾವಾಗ ನಾವು ಹದಿನೇಳು ಸಾವಿರದ ಏಳ್ನೂರು ಲೆವೆನ್ನ ದಾಟಿ ಪ್ರೈಸಾಕ್ಷನ್ ಮಾಡಿದ್ವು ಹದಿನಾರು ಹದಿನೇಳು ಆಗಸ್ಟ್ ಹದಿನೆಂಟು ಆಗಸ್ಟ್ ಈ ಟೈಮಲ್ಲಿ ನಾನು ನನ್ನ ಪ್ರಾಫಿಟ್ನ ಬುಕ್ ಮಾಡ್ಕೊತ ಬಂದೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ಏನಿದೆ ಅದು ಅದಾದಮೇಲೆ ಅದು ಹದಿನೆಂಟು ಸಾವಿರಕ್ಕೂ ಹೋಯ್ತು ಆದರೆ ನಾನು ಈ ಪಾಯಿಂಟಲ್ಲೇ ನನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇಯನ್ನು ಬುಕ್ ಮಾಡ್ಕೋಕೆ ಶುರು ಮಾಡಿದ್ದೆ ಅದಾದಮೇಲೆ ಈಗ ಬಿದ್ದಿದೆ ಈಗಲೂ ಕೂಡ ನಾನು ಮತ್ತೆ ಇವತ್ತೇನು ಹದಿನೇಳು ಸಾವಿರದ ಏಳ್ನೂರು ಝೋನಿಗೆ ಬರ್ತಾಯಿದೆ ಇಲ್ಲೂ ಕೂಡ ಮತ್ತೆ ನಾನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ ಬುಕ್ ಮಾಡಿಕೊಂಡೆ ಸೊ ಅಪ್ ಟು ಒನ್ ಲಕ್ಷ ನಾನು ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆಯನ್ನು ಬುಕ್ ಮಾಡ್ಕೋಬೋದಲ್ವಾ ನಾನು ಒಂದಿಷ್ಟು ಅಮೌಂಟ್ನ ಬುಕ್ ಮಾಡಿದ್ದೀನಿ ಈಗ ನಾನು ಒಂದು ಕರೆಕ್ಷನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಕರೆಕ್ಷನ್ ಒಂದು ಹದಿನೇಳು ಸಾವಿರದ ಇನ್ನೂರು ಅಥವಾ ಹದಿನೇಳು ಸಾವಿರ ಲೆವೆಲಿಗೂ ಬರ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲಿಗೆ ಬಂದಾಗ ನಾನು ಮತ್ತೆ ಅದು ಅದೇ ಸ್ಟಾಕ್ಗಳಲ್ಲಿ ಎಂಟ್ರಿ ಆಗ್ತೀನಿ ಇದರಿಂದ ನನಗೇನಾಯಿತು ನನ್ನ ಪ್ರಾಫಿಟ್ ಇಲ್ಲಿ ಬುಕ್ ಮಾಡ್ಕೊಂಡಾಗಾಯಿತು ನನ್ನ ರೀ ಎಂಟ್ರಿ ಇಲ್ಲಿ ಹಾಗಾಯಿತು ಹಾಗಾಗಿ ನನಗೆ ಅಪ್ ಟು ಒನ್ ಲ್ಯಾಕ್ಷ ಟ್ಯಾಕ್ಸ್ ಕೂಡ ನನಗೆ ಎಕ್ಸಾಮಿಷನ್ ಸಿಗ್ದಾಗ್ತು ಜೊತೆಗೆ ಎಂಟ್ರಿ ಕೂಡ ನಾನು ಮತ್ತೆ ಮಾಡಿದಾಗಾಯಿತು ಕಾಂಪೌಂಡಿಂಗಲ್ಲಿ ಉಳ್ಕೊಳೋದಕ್ಕೆ ಆದರೆ ನನ್ನ ಹೋಲ್ಡಿಂಗ್ಸಲ್ಲಿ ನಾನು ಮತ್ತೆ ಇನ್ವೆಸ್ಟ್ ಮಾಡಿದಾಗ ನಾನು ನೋಡಿ ಕೋವಿಡಲ್ಲಿ ಯಾವುದೋ ಒಂದು ಸ್ಟಾಕನ್ನು ಎಂಟುನೂರು ರೂಪಾಯಿಗೆ ತೊಗೊಂಡಿರ್ಬೋದು ಎಂಟುನೂರು ರೂಪಾಯಿಗೆ ತಗೊಂಡಿದ್ದು ಈಗ ಅದು ಸರಿಸುಮಾರು ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಬಂದಿರ್ಬೋದು ಸೊ ಇಷ್ಟು ದಿನ ನನಗೇನು ತೋರಿಸ್ತಾ ಇರುತ್ತೆ ನನ್ನ ಹೋಲ್ಡಿಂಗ್ಸಲ್ಲಿ ನನ್ನ ಲಾಭ ಒಟ್ಟು ಸಾವಿರದ ನಾನ್ನೂರು ರೂಪಾಯಿ ಲಾಭ ಆಗಿದೆ ಅಂತ ತೋರಿಸ್ತಾ ಇರುತ್ತೆ ಈಗ ಎರಡು ಸಾವಿರದ ಇನ್ನೂರು ರೂಪಾಯಿ ನಾನು ಬುಕ್ ಮಾಡ್ಕೊಂಡ್ಮೇಲೆ ಇಲ್ಲಿಗೆ ಬಂದಾಗ ಇದು ಒಂದು ಸಾವಿರದ ಆರುನೂರು ರೂಪಾಯಿಗೆ ಬಂದಿರಬಹುದು ಅಂತ ಅಂದ್ಕೊಳ್ಳೋಣ ಈಗ ನಾನು ಸಾವಿರದ ಆರುನೂರು ರೂಪಾಯಿಗೆ ಇನ್ವೆಸ್ಟ್ ಮಾಡಿದ್ರೆ ನನ್ನ ಈ ಸಾವಿರದ ನಾನೂರು ರೂಪಾಯಿ ಲಾಭ ಅಂತ ಏನು ತೋರಿಸ್ತಿತ್ತು ಅದು ತೋರಿಸೋದಿಲ್ಲ ಇನ್ನು ಮುಂದೆ ಸಾವಿರದ ಆರುನೂರು ನನ್ನ ಬೇಸ್ ಪ್ರೈಸ್ ಆಗುತ್ತೆ ಮೊದಲು ಎಂಟುನೂರು ರೂಪಾಯಿ ನನ್ನ ಪ್ರೈಸ್ ಪ್ರೈಸ್ ಆಗಿತ್ತು ಆದರೆ ಈಗ ನಂದು ಸಾವಿರದ ಆರುನೂರು ರೂಪಾಯಿ ಬೇಸ್ ಪ್ರೈಸ್ ಆಗುತ್ತೆ ಹಾಗಾದರೆ ನನಗೆ ಈಗ ಲಾಸ್ ಆಯಿತಲ್ವ ಅಥವಾ ನಾನು ಕಾಂಪೌಂಡಿಂಗ್ ಮಿಸ್ ಮಾಡಿಕೊಂಡ ಅಂದರೆ ಖಂಡಿತ ಇಲ್ಲ ಅಲ್ವಾ ನಾನು ಸ್ಟಾಕ್ ಮಾರ್ಕೆಟಿಗೆ ತಂದಿದ್ದ ದುಡ್ಡು ಎಂಟುನೂರು ರೂಪಾಯಿ ಅಷ್ಟೇ ಸ್ಟಾಕ್ ಮಾರ್ಕೆಟ್ ನನಗೆ ಅದನ್ನ ಎರಡು ಸಾವಿರದ ಇನ್ನೂರು ರೂಪಾಯಿ ಮಾಡಿಕೊಟ್ಟಿತ್ತು ನನ್ನ ಎರಡು ಸಾವಿರದ ಇನ್ನೂರು ರೂಪಾಯಿ ನನ್ನ ಟೋಟಲ್ ಅಮೌಂಟು ಅದರಲ್ಲಿ ಲಾಭನೇ ಸಾವಿರದ ನಾನ್ನೂರು ರೂಪಾಯಿ ಸೊ ಎರಡು ಸಾವಿರದ ಇನ್ನೂರು ರೂಪಾಯಿ ನನ್ನ ಹತ್ರ ಇದೆ ಅದರಲ್ಲಿ ನಾನು ಸಾವಿರದ ಆರುನೂರು ರೂಪಾಯಿ ಮಾತ್ರ ಇನ್ವೆಸ್ಟ್ ಮಾಡಿದೆ ಇನ್ನೂ ನನಗೆ ಆರುನೂರು ರೂಪಾಯಿ ಹಾಗೆ ಉಳಿತು ಸೊ ಇಲ್ಲಿ ನನಗೆ ಪ್ರೈಸಲ್ಲಿ ಮತ್ತೆ ಸ್ಟಾಕಲ್ಲಿ ಮತ್ತೆ ಎಂಟ್ರಿನೂ ಕೂಡ ಸಿಕ್ತು ಒಳ್ಳೆ ಪ್ರೈಸಿಗೆ ಜೊತೆಗೆ ನನಗೆ ಇನ್ನೂ ಆರುನೂರು ರೂಪಾಯಿ ಇದೆ ಅದರಲ್ಲಿ ನಾನು ಮತ್ತೆ ಇದಕ್ಕೆ ಇನ್ವೆಸ್ಟ್ ಮಾಡ್ಬೋದು ಅಥವಾ ಬೇರೆ ಸ್ಟಾಕಿಗೆ ಕೂಡ ಇನ್ವೆಸ್ಟ್ ಮಾಡ್ಬೋದು ಇದು ನೋಡಿ ಯಾವಾಗ ಗೊತ್ತಾಗುತ್ತೆ ಅಂದರೆ ನಿಮಗೆ ಒಂದು ಹೈ ಪಾಯಿಂಟಿಗೆ ಬಂದಿದ್ದೀವಿ ಅನ್ನೋದು ಇಲ್ಲಿ ಸುಲಭ ಆಗಿತ್ತಲ್ವಾ ಹದಿನೆಂಟು ಸಾವಿರ ದಾಟು ಹೋಗೋಂಥ ನಾವು ಇರಲಿಲ್ಲ ತುಂಬ ದೊಡ್ಡ ರ್ಯಾಲಿ ಆಗಿತ್ತು ಈಗ ಒಂದು ಕರೆಕ್ಷನ್ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಸೊ ಇದು ಒಳ್ಳೆ ಟೈಮ್ ಕೂಡ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿಕ್ಕೆ ಬುಕ್ ಮಾಡ್ಕೊಂಡಿದ್ದೀನಿ ಆದರೆ ಇದೇ ರೀತಿ ಫಾಲೋ ಮಾಡಬೇಕು ಅಂತೇನಿಲ್ಲ ನೀವು ಯಾವುದೇ ಪಾಯಿಂಟಲ್ಲಿ ವರ್ಷದ ಯಾವುದೇ ಟೈಮಲ್ಲಿ ಕೂಡ ಇಂಥ ಮಂತು ಅಥವಾ ಇಂಥ ದಿನನೇ ಮಾಡ್ಕೋಬೇಕು ಇಯರ್ ಎಂಡಿಂಗ್ ಆಗಬೇಕು ಹಾಕಿದ್ರೆ ಮಾಡಬೇಕು ಅಂತಲೂ ಏನಿಲ್ಲ ಯಾವುದೇ ಪಾಯಿಂಟಲ್ಲಿ ನೀವು ಸ್ಟಾಕಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆಯನ್ನು ಬುಕ್ ಮಾಡಿಕೊಂಡು ಅದೇ ರೇಂಜಲ್ಲಿ ಇದ್ದಾಗ ಮತ್ತೆ ನೀವು ಇನ್ವೆಸ್ಟ್ ಮಾಡಿದ್ರೆ ಇದೇ ರೀತಿ ನೀವು ಪ್ರಾಫಿಟ್ನ ಮಾಡ್ಕೊತಾನೆ ಹೋಗ್ತಿರ್ಬೋದು ನಿಮ್ಮ ಟ್ಯಾಕ್ಸನ್ನು ಕೂಡ ಸೇವ್ ಮಾಡ್ಕೊತ ಹೋಗ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಬೇರೆ ಥರದಲ್ಲಿ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಮಾರ್ಕೆಟ್ ಮಾತುಕತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ